ಇದು ರಿಂಗು ಮಂಡಿಗೆ ಈ ಥರ ಹಾಕಿ, ಈ ಥರ ಹಾಕಿ ಗೋಧಿ ಹಿಟ್ಟಲ್ಲಿ ಪ್ಯಾಕ್ ಮಾಡಿಬಿಟ್ಟು, ಲೀಕ್ ಆಗದಿರೋ ಥರ ಪ್ಯಾಕ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಮಾಡ್ತೀವಿ. ಇದರಲ್ಲಿ ಜಾನುಬಸ್ತಿ ಅಂತ ಹೇಳ್ತೀವಿ ಅದಕ್ಕೆ. ಒಂದು ವರ್ಷ ಎರಡು ವರ್ಷದಿಂದ ಕುಂದುದ್ರತಿರುತ್ತೆ ಅವರಿಗೆ, ಒಂದು ಸಿಟ್ಟಿಂಗಲ್ಲೇ ಕುಂದುದ್ರೋದು ಕಡಿಮೆ ಆಗೋದು ಗೊತ್ತಾಗುತ್ತೆ. ಇದು ಲೇಡೀಸ್ ಪಂಚಕರ್ಮ ರೂಮ್. ಇದು ತುಂಬ ದಿವಸದಿಂದ ಸೊಂಟ ನೋವು ಮಂಡಿ ನೋವು ಇರೋವಂಥ ತಾಯಿಯಂದರಿಗೆ ಅಜ್ಜಿಯಂದರಿಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ದಯವಿಟ್ಟು ಶೇರ್ ಮಾಡಿ. ಹೇಗೆ ಪಂಚಕರ್ಮ ಟ್ರೀಟ್ಮೆಂಟ್ ಆದಮೇಲೆ ಅಥವಾ ಆಯಿಲ್ ಬಾತ್ ಆದಮೇಲೆ ಸ್ಟೀಮ್ ಬಾತ್ ಇರುತ್ತೆ, ಇದು ಸ್ಟೀಮ್ ಬಾಕ್ಸ್. ಇದು ಸ್ಟೀಮ್ ಬಾತ್, ಇಲ್ಲಿ ಕೂತ್ಕೊಂಡು ಸ್ಟೀಮ್ ತಗೊಳ್ತಾರೆ. ಆದಿವೈದ್ಯಂ ಅಂದರೆ ಇದು ಆಯುರ್ವೇದಿಕ್ ಹಾಸ್ಪಿಟಲ್. ಇದು ಇಲ್ಲಿ ನಮ್ಮಲ್ಲಿ ಮಂಡಿ ನೋವಿಗೆ, ಸೊಂಟ ನೋವಿಗೆ, ಬಾಡಿ ಪೇನ್ ಇರೋರಿಗೆ, ತೂಕ ಇಳಿಸ ಅಥವಾ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ, ಪಂಚಕರ್ಮ ಟ್ರೀಟ್ಮೆಂಟ್ ಬೇಕಾಗಿರೋರಿಗೆ, ಮತ್ತು ಕೇರಳ ಟ್ರೀಟ್ಮೆಂಟ್ ಬೇಕಾಗಿರೋರಿಗೆ ಎಲ್ಲ ಚಿಕಿತ್ಸೆಗಳು ನಮ್ಮಲ್ಲಿ ಸಿಗತ್ತೆ. ಮಂಡಿ ನೋವು ಕೆಲವರು ಎಲ್ಲ ಕಡೆ ತೋರಿಸಿ ತುಂಬ ಹಳೆಯ ಪೇನ್ ಇರುತ್ತೆ, ಮಂಡಿ ಎಲ್ಲ ಔಷಧಿಗಳು ತೊಗೊಂಡಿರ್ತಾರೆ, ವಯಸ್ಸೇ ಆಗಿರೋರಿಗಾಗ್ಬೋದು, ತುಂಬ ಹೊತ್ತು ಕೂತಿ ಬಂದಿರೋಂಥ ಪೇನ್ಗಳು, ಸೊಂಟ ನೋವು, ಮಂಡಿ ನೋವು, ಮತ್ತು ನೆಕ್ ಪೇನು ಅಂಥವ್ರಿಗೂ ಇಲ್ಲಿ ಟ್ರೀಟ್ಮೆಂಟ್ಸ್ ಮಾಡ್ತೀವಿ. ವೆಯ್ಟ್ ಲಾಸ್ ಟ್ರೀಟ್ಮೆಂಟಿಗೆ ಬರ್ತಾರೆ. ವೆಯ್ಟ್ ಲಾಸ್ ಅವ್ರಿಗೆ ಪೌಡರ್ ಮಸಾಜ್ ಮಾಡ್ತೀವಿ. ಪೌಡರ್ ಮಸಾಜಲ್ಲಿ ಆಯಿಲ್ ಮಸಾಜ್ ಆದಮೇಲೆ ಪೌಡರ್ ಮಸಾಜ್ ಇರುತ್ತೆ, ಅದಾದಮೇಲೆ ಸ್ಟೀಮ್ ಬಾತ್ ಇರುತ್ತೆ. ಅವರು ನ್ಯಾಚುರಲ್ಲಾಗಿ ವೆಯ್ಟ್ ಲಾಸ್ ಟ್ರೀಟ್ಮೆಂಟ್ನ ತೊಗೋಬೋದು. ಇಲ್ಲಿ ಬನ್ನಿ, ಇಲ್ಲಿ ನಾವು ಆಯುರ್ವೇದಿಕ್ ಹೇರ್ ಟ್ರೀಟ್ಮೆಂಟ್ಸ್ ಎಲ್ಲ ಮಾಡ್ತೀವಿ. ಹೇರ್ ಪ್ಯಾಕು, ಹೆಡ್ ಮಸಾಜು, ಮತ್ತು ಹೇರ್ ಕೇರ್ ಟ್ರೀಟ್ಮೆಂಟ್ಸ್ ಎಲ್ಲ ಮಾಡ್ತೀವಿ. ಇಲ್ಲಿ ಇಲ್ಲಿ ಆಯುರ್ವೇದಿಕ್ ಹರ್ಬಲ್ ಪ್ರಾಡಕ್ಟ್ಸೇ ಯೂಸ್ ಮಾಡೋದು. ಕೂದಲು ಉದುರೋದು, ಡ್ಯಾಂಡ್ರಫ್ ಪ್ರಾಬ್ಲಮ್ ಇರುತ್ತೆ, ಮತ್ತು ಕೆಲವ್ರಿಗೆ ವೈಟ್ ಹೇರ್ಸ್ ಬರೋದು ಪ್ರಾಬ್ಲಮ್ ಇರುತ್ತೆ. ಮತ್ತು ಇದಕ್ಕೆ ಪ್ರಾಪರ್ ಆಯುರ್ವೇದಿಕ್ ಪ್ರಕಾರ ಕೇರ್ ಹೇಗೆ ಮಾಡ್ತೀವಿ ಅನ್ನೋದನ್ನ ನಾವು ಇಲ್ಲಿ ಅದನ್ನು ಮಾಡ್ತೀವಿ. ಇದರಲ್ಲಿ ಫಸ್ಟ್ ಆಯಿಲ್ ಮಸಾಜ್ ಇರುತ್ತೆ, ಅದಾದಮೇಲೆ ಹೇರ್ ಪ್ಯಾಕ್ ಇರುತ್ತೆ, ಅದಾದಮೇಲೆ ಆಯಿಲ್ ಮೇಲಿಂದ ಅಂದರೆ ಆಯಿಲ್ ಅದು ಸ್ವಲ್ಪ ಹೊತ್ತು ಕಾಲ ಆಯಿಲ್ ಅಲ್ಲೇ ತಲೆಯಲ್ಲಿ ಇರಬೇಕು. ಒಂದು ಮುಕ್ಕಾಲು ಗಂಟೆ ನೀವು ಅದನ್ನು ಪ್ಯಾಕನ್ನು ಹಾಕ್ಕೊಂಡು ಅಲ್ಲಿ ಹಾಗೆ ಬಿಟ್ಟಿರಬೇಕು. ಅದಾದಮೇಲೆ ವಾಶ್ ಮಾಡೋದು. ಒಂದು ವರ್ಷ ಎರಡು ವರ್ಷದಿಂದ ಕೂದಲುದ್ರತಿರುತ್ತೆ ಅವರಿಗೆ, ಒಂದು ಸಿಟ್ಟಿಂಗಲ್ಲೇ ಕೂದಲುದ್ರೋದು ಕಡಿಮೆ ಆಗೋದು ಗೊತ್ತಾಗುತ್ತೆ. ಇದು ಲೇಡೀಸ್ ಪಂಚಕರ್ಮ ರೂಮ್. ಇದು ಲೇಡೀಸ್ಗೆ ಏನೆಲ್ಲ ಟ್ರೀಟ್ಮೆಂಟ್ ನಾವು ಮಾಡ್ತೀವೋ ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ, ಪೌಡರ್ ಮಸಾಜ್ ಆಗ್ಬೋದು, ಫೇಷಿಯಲ್ ಆಗ್ಬೋದು, ಮತ್ತು ಮಂಡಿ ನೋವಿಗೆ ಟ್ರೀಟ್ಮೆಂಟ್ ಆಗ್ಬೋದು, ಶಿರೋಧಾರ ಆಗ್ಬೋದು, ಆಯಿಲ್ ಮಸಾಜ್ ಅಥವಾ ಪೌಡರ್ ಮಸಾಜ್ ಆಯಿಲ್ ಮಸಾಜ್ ಆಗ್ಬೋದು, ಎಲ್ಲ ಇಲ್ಲಿ ಲೇಡೀಸ್ಗೆ. ಇದು ರೂಮು. ಹೇಗೆ ಪಂಚಕರ್ಮ ಟ್ರೀಟ್ಮೆಂಟ್ ಆದಮೇಲೆ ಅಥವಾ ಆಯಿಲ್ ಬಾತ್ ಆದಮೇಲೆ ಸ್ಟೀಮ್ ಬಾತ್ ಇರುತ್ತೆ, ಇದು ಸ್ಟೀಮ್ ಬಾಕ್ಸ್. ಇದು ಸ್ಟೀಮ್ ಬಾತ್, ಇಲ್ಲಿ ಕೂತ್ಕೊಂಡು ಸ್ಟೀಮ್ ತಗೊಳ್ತಾರೆ. ಇದು ರಿಂಗು ಮಂಡಿಗೆ ಈ ಥರ ಹಾಕಿ, ಈ ಥರ ಹಾಕಿ ಗೋಧಿ ಹಿಟ್ಟಲ್ಲಿ ಪ್ಯಾಕ್ ಮಾಡಿಬಿಟ್ಟು, ಲೀಕ್ ಆಗದಿರೋ ಥರ ಪ್ಯಾಕ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಮಾಡ್ತೀವಿ. ಇದರಲ್ಲಿ ಜಾನುಬಸ್ತಿ ಅಂತ ಹೇಳ್ತೀವಿ ಅದಕ್ಕೆ. ಇದು ಸೊಂಟ ನೋವಿಗೆ ಕಟ್ಟಿಬಸ್ತಿ ಅಂತ ಹೇಳ್ತೀವಲ್ಲ, ಈ ರಿಂಗ್ ಹಾಕ್ಬಿಟ್ಟು, ಸೊಂಟಕ್ಕೆ ರಿಂಗ್ ಹಾಕ್ಬಿಟ್ಟು ಪ್ಯಾಕ್ ಮಾಡಿ, ಗೋಧಿ ಹಿಟ್ಟಲ್ಲಿ ಲೀಕ್ ಆಗದಿರೋ ಥರ ಪ್ಯಾಕ್ ಮಾಡಿಬಿಟ್ಟು ಆಯಿಲ್ ಹಾಕಿ ಸೊಂಟದ ಮೇಲೆ ಇಡ್ತೀವಿ. ಇದು ಸೊಂಟದ ಭಾಗಕ್ಕೆ ಇಡ್ತೀವಿ. ಆಯಿಲ್ ಅಲ್ಲೇ ಇರುತ್ತೆ ಅರ್ಧ ಗಂಟೆ ಹೊತ್ತು, ತಣ್ಣಗಾದ್ಮೇಲೆ ಮತ್ತೆ ಅದನ್ನು ಚೇಂಜ್ ಮಾಡ್ತಾ ಇರ್ತೀವಿ. ಅರ್ಧ ಗಂಟೆ ಅಲ್ಲೇ ಇರೋದ್ರಿಂದ ಆಯಿಲ್ಲು ಒಳಗಡೆ ಅಬ್ಸಾರ್ಬ್ ಆಗಿ ಆ ಟ್ರೀಟ್ಮೆಂಟ್ ಆಯಿಲ್ ಇರೋವಂಥ ಗುಣ, ಆಯಿಲಲ್ಲಿರೋವಂಥ ಬೆನಿಫಿಟ್ಸು ಈ ತೊಂದರೆಗೆ, ನೋವಿಗೆ, ಮತ್ತು ಸ್ಪೈನಲ್ ಪ್ರಾಬ್ಲಮ್ಗೆ, ಮಂಡಿ ಪ್ರಾಬ್ಲಮ್ಗೆ ಇದು ಆಯಿಲ್ ಟ್ರೀಟ್ಮೆಂಟ್ಸ್ ಮಾಡೋವಂಥದ್ದು. ಒಬ್ಬರು 20 ವರ್ಷದಿಂದ ಪೇನ್ ಅಂತ ಬಂದಿದ್ದರು, ಅವರು ಎಲ್ಲ ಕಡೆ ತೋರಿಸಿ ಏನೂ ವಾಸಿ ಆಗ್ದಿರಾ, ಮತ್ತು ನೋವಲ್ಲೇ ಮನೆಯಲ್ಲೇ ನೋವು ಅಷ್ಟು ಪಟ್ಕೊಂಡು ಬಂದಿದ್ದರು, ಲಕ್ಷ ಲಕ್ಷ ಖರ್ಚು ಮಾಡಿನೂ ಕೂಡ ನೋವು ಹೋಗಿರಲಿಲ್ಲ, ಎಂಥದ್ದೇ ತುಂಬ ಮಾತ್ರೆಗಳು ತೊಗೊಂಡು ಪೇನ್ ಕಡಿಮೆ ಆಗಿರಲಿಲ್ಲ. ಅವ್ರು ಇಲ್ಲಿ ಬಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಥವಾ ಇದೆಲ್ಲ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಈಗ ಆರಾಮಾಗಿ ಓಡಾಡ್ತಿದ್ದಾರೆ, ಈಗಲೂ ಫೋನ್ ಮಾಡ್ತಾಯಿರ್ತಾರೆ, ಮತ್ತು ಈಗ ಆರಾಮಾಗಿ ಓಡಾಡ್ತಾರೆ. ಓಡಾಡೋಕ್ಕೇನು ತೊಂದರೆ ಇಲ್ಲ, ನೋವಂತೂ ಇಲ್ಲವೇ ಇಲ್ಲ, ಯಾಕಂದರೆ ಇದು ಟ್ರೀಟ್ಮೆಂಟು ಅಷ್ಟು ಬೆನಿಫಿಟ್ಸ್ ಆಗುತ್ತೆ. ನಾವೆಲ್ಲ ರಿಲ್ಯಾಕ್ಸೇಷನ್ ಟ್ರೀಟ್ಮೆಂಟು, ಪೇನ್ ರಿಲೀವಿಂಗ್ ಟ್ರೀಟ್ಮೆಂಟು, ವೆಯ್ಟ್ ಲಾಸ್ ಟ್ರೀಟ್ಮೆಂಟು, ಡಿಟಾಕ್ಸ್, ಪಂಚಕರ್ಮ ಟ್ರೀಟ್ಮೆಂಟು, ಮತ್ತು ಕೇರಳ ಟ್ರೀಟ್ಮೆಂಟು, ಬ್ಯೂಟಿ ಮತ್ತು ಹೇರ್ ಟ್ರೀಟ್ಮೆಂಟು, ಪ್ರೆಗ್ನೆನ್ಸಿಯಲ್ಲಿ ಮಾಡುವಂಥ ಟ್ರೀಟ್ಮೆಂಟ್ಸು, ಮತ್ತು ವಯಸ್ಸಾದವ್ರಿಗೆ ಎಲ್ಡರ್ಲಿ ಟ್ರೀಟ್ಮೆಂಟು, ವುಮೆನ್ಸ್ಗೆ ವುಮೆನ್ ಕೇರ್ ಅದರಲ್ಲಿ ಟ್ರೀಟ್ಮೆಂಟ್ಸ್ ಮಾಡ್ತೀವಿ. ಇದು ಗಿರಿನಗರಲ್ಲಿ ಬರುತ್ತೆ, ನಂಬರ್ 1475 17th ಮೇನ್, ಮುನೇಶ್ವರ ಬ್ಲಾಕ್, ಬನಶಂಕರಿ 3rd ಸ್ಟೇಜ್, ಗಿರಿನಗರ.